ಮನೆ ಯಾಕೆ ಮುಖ್ಯಮಂತ್ರಿಗೆ ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರೆ ಬಿಜೆಪಿಯವರು ಮಂತ್ರಾಕ್ಷಿತ ಒಂದು ಕೈಯಲ್ಲಿ ಬಂಡೆ ಮುಖದಲ್ಲಿ ಇಟ್ಕೊಂಡು ಹೋಗಿ ಮಂತ್ರಾಕ್ಷಿತ ಮನೆ ಮನೆಗೆ ಬೆದರಿಕೆ ಹಾಕಿದ್ದಾರೆ ಮಾಡಿದ್ದಾರೆ ಅಂತ ಸಂಸ್ಕೃತಿ ಅವರು ನೋಡಿ. ಎಲ್ಲರೂ 500 ವರ್ಷದಿಂದ ಪ್ರತಿಯೊಬ್ಬ ಭಾರತೀಯನು ಇದು ಅವರ ನಮ್ಮೆಲ್ಲರ ಆಸೆ ಅಭಿಲಾಷೆ ನಮ್ಮ ಕನಸು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥದ್ದು. ಈ ಮಂದಿರದ ನಿರ್ಮಾಣದ ಒಂದು ಪೂರ್ವಭಾವಿಯಾಗಿ ಎಲ್ಲ ರಾಮ ಭಕ್ತರು ರಾಮನ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾತುರದಿಂದ ಎದುರು ನೋಡ್ತಿದ್ರು. ಈ ರೀತಿ ನಾವೆಲ್ಲರೂ ರಾಮ ಭಕ್ತರು ಅಂತ ಕಾಂಗ್ರೆಸ್ಸಿನ ಕೆಲವು ಸಚಿವರು ಕೆಲವು ನಾಯಕರು ಹೇಳ್ತಾರೆ. ಆದರೆ ಹೇಳೋ ಬಾಯಿನಲ್ಲೇ ಈ ರೀತಿ ಅಪವಾದಗಳನ್ನು ಆಪಾದನೆಗಳನ್ನು ಯಾವ ಬಾಯಿನಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವತ್ತು ಅಧಿಕಾರ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ. ಇವರು ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡೋದು, ಬಿ ಜೆ ಪಿ ರಾಮ ಅಂತ ಹೇಳೋದು, ಇನ್ನೊಂದು ಹೇಳೋದು, ದೊಣ್ಣೆ ಹೇಳೋದು, ಇದೆಲ್ಲ ಕಾಂಗ್ರೆಸ್ ಸಂಸ್ಕೃತಿ. ಇನ್ನೊಬ್ಬರು ಸಚಿವರು ಹೇಳ್ತಾರೆ ನಾವು ರಾಮ ಭಕ್ತನೇ ಅಲ್ಲ, ರಾಮನೇ ಪೂಜಿಸಲ್ಲ, ನಂಬಿಕೆ ಅಲ್ಲ ಅಂತ ಹೇಳುವಂಥದ್ದು. ಈ ರೀತಿ ಕಾಂಗ್ರೆಸ್ನವರು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಇವತ್ತು ಜನರ ಭಾವನೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಿದೆ. ಕಾಂಗ್ರೆಸ್ಸಿನ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನರ ಭಾವನೆಗೆ ಧಕ್ಕೆ ತರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅವರು ಸಂಪೂರ್ಣವಾಗಿ ಅವರ ಹೇಳಿಕೆನ ಖಂಡಿಸ್ತೀವಿ. ನಮ್ಮ ಭಾರತೀಯರು ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಅವ್ರ ನಡವಳಿಕೆಗಳಿದೆ.